आप देख रहे हैं एबीपी न्यूज वसीम के साथ। इंडी क्रीड़ा मैदान में 74वां यौम आज़ादी अमन और शांति के साथ मनाया गया। इस मौके पर सबसे पहले एमएलए यशवंतराय गौड़ पाटिल साहब ने अंबेडकर और महात्मा गांधी जी की तस्वीर को पूजा किया और इंडी के असिस्टेंट कमिश्नर स्नेहल लोखंडे साहब ने तिरंगे को लहराया। उसके बाद इंडी पुलिस और एनसीसी परेड पर सलामी दी। ಪರವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಯಶವಂತ ಗೌಡ ಪಾಟೀಲ್ ಸಾಹೇಬರು ವಹಿಸಿದ್ದಾರೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಧ್ವಜನ ನೆರವೇರಿಸಿ ಈ 74ನೇ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ 130 ಕೋಟಿ ಭಾರತೀಯರ ಮೇಲೆ ಹಾರಾಡುವಂಥ ತ್ರಿವರ್ಣ ಧ್ವಜವನ್ನು ಧ್ವಜನ ನೆರವೇರಿಸಿ ಇದೀಗ ತಾನೇ ಪಥಸಂಚಲನದಲ್ಲಿ ಭಾಗಿಗಳಾಗ್ತಕ್ಕಂಥ ಹುಲಿಗಳ ಒಂದು ವೀಕ್ಷಣೆಗಾಗಿ ಮಾನ್ಯ ಶ್ರೀ ಸ್ನೇಹಿತ ಸುಧಾಕರ್ ಲೋಕಾಯ ಸಾಹೇಬರು ತೆರಳಿದ್ದಾರೆ. ಪ್ರಕೃತಿಗಳ ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೇ ತಾಲೂಕಾ ಆಡಳಿತ ಇಂಡಿ ವತಿಯಿಂದ ಹಮ್ಮಿಕೊಂಡಿರುವಂತಹ 74ನೆಯ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ಈ ಒಂದು ಕ್ರೀಡಾಂಗಣ ಹಮ್ಮಿಕೊಂಡಿದ್ದು. ಈ ಕ್ರೀಡಾಂಗಣದಲ್ಲಿ ಪಥಸಂಚಲನದಲ್ಲಿ ಶ್ರೀ ಮಾಳಪ್ಪ ಪೂಜಾರಿ ಸರ್ ಅವರು, ಪಿಎಸ್ಐ ಸರ್ ಇಂಡಿ ಅವರು ಈ ಒಂದು ಪಥಸಂಚಲನ ತಮ್ಮ ತುಕಡಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಹಿಂದೆಯೇ ಗೃಹ ರಕ್ಷಕ ದಳದ ಸಿಬ್ಬಂದಿಯವರು ಕೂಡ ಒಂದು ಪಥಸಂಚಲನದಲ್ಲಿ ಭಾಗಿಗಳಾಗಿ ತಮ್ಮ ತುಕಡಿಯನ್ನು ಮುಂದೆ ನಡೆಸ್ತಾ ಇದ್ದಾರೆ. ಇವತ್ತಿನ ದಿನ इसी दौरान स्टेज पर आशा कार्यकर्ते की महिलाओं को सम्मान किया गया। आशा कार्यकर्ता सांकेतिक सत्कर्तर वेदिके मेल गण्यमान ಸ್ವತಂತ್ರೋತ್ಸವ ದಿನಾಚರಣೆ ಶುಭ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದು ಮಾನ್ಯರೇ ಶ್ರೀ ಯಶವಂತರಾವ್ ಪಾಟೀಲ್ ಅವರೇ, ಶಾಸಕರು ಇಂಡಿ ಮತ್ತೆ ವೇದಿಕೆ ಮೇಲೆ ಆಡಳಿತ ಪರವಾಗಿ ಸ್ವಾಗತ ಕೋರುತ್ತಾರೆ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರು ತಾಲೂಕು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ವೇದಿಕೆ ಮೇಲೆ ಸನ್ಮಾನ್ಯರು ಅವರಿಗೆ ಈ ದಿನಕ್ಕೆ ಸ್ವಾತಂತ್ರ್ಯ ದಿವಸಕ್ಕೆ ಎಲ್ಲರಿಗೆ ಶುಭಾಶಯ ಕೊಡ್ತೀನಿ. ಸುಮಾರು 150 ವರ್ಷಗಳು ಸ್ವಾತಂತ್ರ್ಯ ಸಂಗ್ರಾಮ ಮೂಲಕ ಅನೇಕ ಮಹತ್ವದ ತ್ಯಾಗ ಬಲಿದಾನಗಳು ಪ್ರತೀಕವೇ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ, ಲಾಲ್ ಬಾಲ್ ಪಾಲ್, ಭಗತ್ ಸಿಂಗ್, ಬಿ ಆರ್ ಅಂಬೇಡ್ಕರ್ ಹೀಗೆ ಹಲವಾರು ಮಹಾನ್ ನಾಯಕರು ಭಾರತದಂದು ಮುಕ್ತವಾಗಿ ಹಗಲಿರುಳು ಹೋರಾಡಿದನ್ನು ನಾವು ಈ ದಿನ ಸ್ಮರಣಿಸಬೇಕಾದರೂ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಸರ್ವರಿಗೂ ಸಮಾನತೆ, ಸ್ವಾತಂತ್ರ್ಯ, ಶೈಕ್ಷಣಿಕ ಹೀಗೆ ಹಲವಾರು ಹಕ್ಕು ಮತ್ತು ಕರ್ತವ್ಯಗಳನ್ನು ಈ ಸ್ವಾತಂತ್ರ್ಯದ ಫಲವಾಗಿ ಇಂದು ನಾವೆಲ್ಲರೂ ಪಡೆದುಕೊಂಡಿರುತ್ತೇವೆ. ಪ್ರಸ್ತುತ ಕೊರೋನಾ ಎಂಬ ಮಹಾಮಾರಿ ಪೊಡೆದಂತೆ ನಲಗಿರುವ ಭಾರತದಲ್ಲಿಯ ಆರೋಗ್ಯಗಳಿಗೆ ಹೆಚ್ಚಿಗೆ ಮಹತ್ವ ಕೊಟ್ಟು ಕೊರೋನಾ ಎಂಬ ಹೆಮ್ಮಾರಿಯನ್ನು ಹೊರಡಿಸಿಲ್ಲರು ನಾವೆಲ್ಲರೂ ಈ ದಿನ ದಿಟ್ಟ ಪ್ರತಿಜ್ಞೆ ಮಾಡಿ ಇನ್ನೊಮ್ಮೆ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ನೀಡಿದ ಎಲ್ಲ ಹೋರಾಟಗಾರರನ್ನು ಸ್ಮರಿಸಿಕೊಂಡು ನಮ್ಮ ಹಿರಿಯರು ತ್ಯಾಗ ಬಲಿದಾನಗಳಿಂದ ದೊರೆತ ಸ್ವಾತಂತ್ರ್ಯವನ್ನು ಉತ್ತಮ ಸಮಾಜ ಕಟ್ಟಲು ನಿಟ್ಟಿನಲ್ಲಿ ಮುಂದುವರೆದು ಬೇಕಿದ್ದು ಈ ಕುರಿತು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಯುವಕರನ್ನು ತಯಾರು ಮಾಡಬೇಕೆಂದು ತಮ್ಮ ಕರ್ತವ್ಯವೆಂದು ಭಾವಿಸಿಕೊಳ್ಳಲು ಅಂತ ತಿಳಿಸಿದ ಈ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸಿ ಇನ್ನೊಮ್ಮೆ ಎಲ್ಲರಿಗೆ ಸ್ವಾತಂತ್ರ್ಯ ದಿನಕ್ಕೆ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.